ರಾಯಚೂರು ಜಿಲ್ಲೆ ಲಿಂಗಸುಗುರು ತಾಲೂಕಿನ ಸಜ್ಜಲಗುಡ್ಡ ಶ್ರೀ ಪೂಜ್ಯ ಶಿವಶರಣಿ ಶರಣಮ್ಮ ತಾಯಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಪ್ರಾರಂಭಗೊಂಡಿವೆ. ರಾಯಚೂರು ಜಿಲ್ಲೆಯ ಲಿಂಗಸುಗುರು ತಾಲೂಕಿನ ಸಜ್ಜಲಗುಡ್ಡದ ಶ್ರೀ ಪೂಜ್ಯ ಶಿವಶರಣಿ ಶರಣಮ್ಮ ತಾಯಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದಲ್ಲಿ ಕರೋನಾ ಭೀತಿಯ ನಡುವೆ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಪ್ರಾರಂಭಗೊಂಡಿವೆ. ಪರೀಕ್ಷಾ ಕೇಂದ್ರದಲ್ಲಿ ಕರೋನಾ ಸೋಂಕು ಹರಡದಂತೆ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಪರೀಕ್ಷೆಗೆ ಹಾಜರಾಗುವ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಮಾಸ್ಕ್ ವಿತರಣೆ, ಸ್ಯಾನಿಟೈಜರ್ ಸಿಂಪಡಣೆ ಹಾಗೂ ಆರೋಗ್ಯ ತಪಾಸಣೆ ನಡೆಸಿಯೇ ಪರೀಕ್ಷಾರ್ಥಿಗಳನ್ನು ಪರೀಕ್ಷಾ ಕೊಠಡಿಗಳಿಗೆ ಕಳುಹಿಸಲಾಗುತ್ತಿದೆ. ವಿದ್ಯಾರ್ಥಿಗಳು ತಾವು ತಂದಿರತಕ್ಕಂತ ಸಾಮಗ್ರಿಗಳನ್ನು ಮಾತ್ರ ಪರೀಕ್ಷಾ ಕೊಠಡಿಯಲ್ಲಿ ಉಪಯೋಗ ಮಾಡ್ಕೋಬೇಕು. ಬೇರೆಯವರ ಪೆನ್ನು, ಪೆನ್ಸಿಲ್, ಇತರೆ ಸಾಮಗ್ರಿಗಳು ಯಾವುದನ್ನೂ ಸಹ ಉಪಯೋಗಿಸಬಾರದು. ತಮ್ಮದನ್ನು ಮಾತ್ರ ತಾವು ಉಪಯೋಗ ಮಾಡ್ಕೋಬೇಕು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ಬಸಪ್ಪ ಹಂದ್ರಾಳ್ ಪರೀಕ್ಷಾ ತಯಾರಿಯ ಬಗ್ಗೆ ಮಾತನಾಡಿದ್ದಾರೆ. ವಿದ್ಯಾರ್ಥಿಗಳು ಒಳಗಡೆ ಬಂದ ತಕ್ಷಣ ತಮ್ಮ ಕೊಠಡಿಯ ಸಂಖ್ಯೆಯನ್ನ ತಿಳಿದುಕೊಂಡಿದ್ದಾರೆ. ಸಜ್ಜಲಗುಡ್ಡ, ಲೆಕ್ಕಿಹಾಳ್, ನಾಗರಹಾಳ್, ಹಲಕಾವಟಗಿ, ನಂದಿಹಾಳ್, ಕೋಡಿಹಾಳ್, ಕೊಮ್ಮನೂರ್ ಗ್ರಾಮಗಳ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಹಾಜರಾಗಿದ್ದಾರೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.